ಸೊ ಇದು ಮತ್ಸ್ಯಮೇಳ ನಮ್ಮದು ಇದು ಎರಡನೇ ವರ್ಷದ ಉತ್ಸವ ಆಗಿದೆ. ಪ್ರಮುಖವಾಗಿ ಮತ್ಸ್ಯಮೇಳದ ಉದ್ದೇಶ ಏನಂದರೆ ದಸರಾ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿರುತ್ತದೆ ಮೈಸೂರಿನಲ್ಲಿ, ಅವರಿಗೆ ಒಂದು ಆರ್ನಮೆಂಟಲ್ ಶೋ ಕೊಡಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿದೆ. ಅದ್ರ ಜೊತೆಯಲ್ಲಿ ಇಲಾಖೆಯಿಂದ ರೈತರಿಗೆ ಮತ್ತು ಮತ್ಸ್ಯ ಪ್ರಿಯರಿಗೆ ಏನೇನು ಅವಕಾಶಗಳಿದೆ ಅನ್ನೋ ತಿಳಿಸ್ಬೇಕು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಒಂದು ರೈತರಿಗಾಗಲಿ ಅಥವಾ ಇಲ್ಲಿ ಬರೋ ಪ್ರವಾಸಿಗರಿಗೆ ಅದರ ಉದ್ದೇಶ ಮತ್ತು ಎಲ್ಲ ಮಾಹಿತಿಗಳು ಲಭ್ಯ ಆಗಬೇಕು ಅನ್ನೋದು ಮುಖ್ಯ ಉದ್ದೇಶವಾಗಿ ಇದನ್ನು ಆರ್ಗನೈಸ್ ಮಾಡ್ತೀವಿ. ಇದರಲ್ಲಿ ಮೇನಾಗಿ ಎರಡು ಸೆಕ್ಟರಲ್ಲಿ ನಾವು ಇದನ್ನು ಡಿವೈಡ್ ಮಾಡ್ಕೊಳ್ತೀವಿ. ಒಂದು ಮೊದಲನೇದಾಗಿ ಆರ್ನಮೆಂಟಲ್ ಫಿಶು ಅಂತ ಕರಿತೀವಿ, ಅಥವಾ ಮತ್ಸ್ಯಮೇಳದಲ್ಲಿ ಮೊದಲನೇ ಭಾಗ ಆರ್ನಮೆಂಟಲ್ ಫಿಶು. ಇದರಲ್ಲಿ ನಾವು ಇಲ್ಲಿ ಸರಿಸುಮಾರು ಒಂದು 70 ಬಗೆಯ ಅಕ್ವೇರಿಯಂಗಳನ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಅದರಲ್ಲಿ ಸರಿಸುಮಾರು ಒಂದು 6 ವಿವಿಧ ಬಗೆಯ ಮೆರೈನ್ ಅಕ್ವೇರಿಯಮ್ಸು, ಇನ್ನು 5 ಪ್ಲಾಂಟೆಡ್ ಅಕ್ವೇರಿಯಮ್ಸು, ಮತ್ತು ಉಳಿದ 50 ಫ್ರೆಶ್ ವಾಟರ್ ಅಕ್ವೇರಿಯಮ್ಸ್ನ ಇಟ್ಟಿದ್ದೀವಿ. ಸರಿಸುಮಾರು ಎಲ್ಲ ಅಕ್ವೇರಿಯಂಗಳು ಸೇರಿ ಸರಿಸುಮಾರು ಒಂದು 30-40 ಜಾತಿಯಷ್ಟು ನಾವು ಮೀನು ತಳಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಉದ್ದೇಶ ಏನಂದರೆ ಇಷ್ಟು ಬಗೆಯ ಮೀನು ತಳಿಗಳಿದೆ, ಇದು ಎಲ್ಲರಿಗೂ ಅನುಕೂಲ ಆಗಬೇಕು. ಅವರು ಮತ್ಸ್ಯಪಾಲನೆ ಅಥವಾ ಅಕ್ವೇರಿಯಂನ ಆ್ಯಸ್ ಎ ಹಾಬಿಯಾಗಿ ಮನೆಯಲ್ಲಿ ತೊಗೊಳ್ಳೋದೇ ಆದರೆ ಅದರ ಉದ್ದೇಶ ಏನಾಗುತ್ತೆ ಮತ್ತು ಅದರಿಂದ ಏನೇನು ಅನುಕೂಲ ಆಗುತ್ತೆ ಅನ್ನೋದು ತಿಳಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಆದರೆ ಇನ್ನೊಂದು ಸೈಡ್ನಲ್ಲಿ ಇಲಾಖೆಯಿಂದ ರೈತರಿಗೆ ಅಥವಾ ಮೀನುಗಾರರಿಗೆ ಸಿಗುವಂಥ ಎಲ್ಲ ಅವಕಾಶಗಳು ಏನಿದೆ ಅನ್ನೋದು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ರೈತರಿಗೆ ಗೊತ್ತಾಗಲಿ. ಈ ಮೂಲಕ ಎಲ್ಲರಿಗೂ ಒಂದು ಸಮಗ್ರ ಮಾಹಿತಿ ಸಿಕ್ಕಿ ರೈತರು ಅವರಿಗೆ ಇಂಟ್ರೆಸ್ಟ್ ಇರುವಂಥ ಫೀಲ್ಡ್ಗಳನ್ನ ಆಯ್ಕೆ ಮಾಡಿಕೊಂಡು ಮತ್ತೆ ಹೆಚ್ಚಿನ ಮಾಹಿತಿಗೆ ನಮ್ಮಲ್ಲಿ ಬಂದರೆ ನಾವು ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಅವರಿಗೆ ಒದಗಿಸಲು ಅವಕಾಶ ಮಾಡಿಕೊಡೋದು.